ನಮಸ್ಕಾರ ನಾಡಿನ ಸಮಸ್ತ ವೀಕ್ಷಕರಿಗೆ ಕೇಬಲ್ ಆಪರೇಟರ್ಸ್ಗಳಿಗೆ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ಸುದ್ದಿ ಜಂಕ್ಷನ್ಗೆ ಸ್ವಾಗತ ನಾನು ಪವಿತ್ರ ಪಾಟೀಲ್ ಮೊದಲಿಗೆ ಹೆಡ್ಲೈನ್ಸ್ ಆರೋಗ್ಯ ಹಾಗೂ ಪೌಷ್ಟಿಕ ಕ್ಷೇತ್ರದಲ್ಲಿ ದೇಶದಲ್ಲಿ ಮೂರನೇ ಸ್ಥಾನ ಯಾದಗಿರಿ ಜಿಲ್ಲೆ ಆರೋಗ್ಯ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದೆ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಸಂತಸ ಗಾಂಧಿ ಪ್ರತಿಮೆ ಓಕೆ ಸೋನಿಯಾ ಪ್ರತಿಮೆ ಯಾಕೆ ಹಿಂದೂಗಳ ನಾಶ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಕನಕಪುರ ಕೋಟೆಯಲ್ಲಿ ಕಲ್ಲಡ್ಕರ್ ಪ್ರಭಾಕರ್ ಗುಡುಗು ಶ್ರೀ ಕನಕಪುರದ ಶಾಸಕರಷ್ಟೇ ನಾವು ಯಾವುದೇ ಗಲಾಟೆ ಮಾಡಿಸಲ್ಲ ಸಚಿವ ಆರ್ ಅಶೋಕ್ ಹೇಳಿಕೆ ಮರಾಠಿ ಸಾಹಿತ್ಯ ಸಮ್ಮೇಳನ ನೆಪದಲ್ಲಿ ಗಡಿ ವಿವಾದ ಕೆದಕಲು ಮುಂದಾಗಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಸಮ್ಮೇಳನಕ್ಕೆ ಅವಕಾಶವನ್ನ ಕೊಡಬಾರದೆಂದು ಆಗ್ರಹಿಸಿ ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಇಂದು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಅವರು ಪ್ರತಿಭಟನೆ ನಡೆಸಿದ ಅವರು ಮಹಾರಾಷ್ಟ್ರದಲ್ಲಿ ಶಿವಸೇನೆ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಗಡಿ ವಿವಾದ ಕೆಣಕುತ್ತಲೇ ಇದ್ದು ಉಭಯ ರಾಜ್ಯಗಳ ಸೌಹಾರ್ದತೆಗೆ ಧಕ್ಕೆ ತರುತ್ತಲೇ ಇದೆ ಮಹಾರಾಷ್ಟ್ರದ ನಾಯಕರನ್ನ ಬೆಳಗಾವಿಗೆ ಕರೆಸಿ ಮರಾಠಿಗರನ್ನು ಪ್ರಚೋದಿಸುವ ಭಾಷಣಗಳನ್ನ ಮಾಡಲಾಗುತ್ತಿದೆ ಇಂತಹ ಘಟನೆಗಳು ನಡೆದರೂ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿದೆ ಇದೀಗ ಮತ್ತೆ ಬೆಳಗಾವಿ ಖಾನಾಪುರ್ ಹಾಗೂ ನಿಪ್ಪಾಣಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮರಾಠಿ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜಿಸುವ ಮೂಲಕ ಗಡಿಯಲ್ಲಿ ಭಾಷಾ ಗೊಂದಲ ಮತ್ತು ಗಲಾಟೆ ಉಂಟು ಮಾಡಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ ಜನವರಿ ಹದಿನೇಳಕ್ಕೆ ಎಂಇಎಸ್ ಆಚರಿಸುವ ಹುತಾತ್ಮ ದಿನಾಚರಣೆಗೂ ಅಲ್ಲಿಯ ನಾಯಕರೇ ಆಗಮಿಸಿ ಗಡಿ ವಿವಾದ ಕೆಣಕುವ ಯತ್ನದಲ್ಲಿ ಇದ್ದಾರೆ ಆದ್ದರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಇವುಗಳಿಗೆ ಅವಕಾಶ ಕೊಡದಂತೆ ತಡೆಯಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಶೋಕ್ ಚಂದರ್ಗಿ ಶಿವಪ್ಪ ಶಮರಂತ್ ಎಂಜಿ ಮಕ್ಕನಾದರ್ ಸಲೀಂ ಖತೀಬ್ ಸಾಗರ್ ಬೋರ್ಗಲ್ಲಾ ರಾಜು ಕುಸೋಜಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಶಿವಸೇನೆ ಸರ್ಕಾರಕ್ಕೆ ಮರಾಠಿ ಸ್ಥಾಯಿ ಸಮ್ಮೇಳನಕ್ಕೆ ಶಿವಸೇನಾ ಶಿವಸೇನಾ ಸರ್ಕಾರಕ್ಕೆ ಮರಾಠಿ ಗುಂಡಾಗಳಿಗೆ ಗುಂಡಾಗಳಿಗೆ ಶಿವಸೇನೆ ಗುಂಡಾಗಳಿಗೆ ಶಿವಸೇನೆ ಸರ್ಕಾರಕ್ಕೆ ಮಾಡಬೇಕು ಇಲ್ಲಿ ಅಧಿಕಾರಿ ಜೊತೆ ಮಾತಾಡಬೇಕು ಅಧಿಕಾರಿಗಳ ಬಲ ತುಂಬಬೇಕು ಕನ್ನಡ ಸಂಘಟನೆಗಳೊಂದಿಗೆ ಚರ್ಚೆ ಮಾಡಿ ಇಲ್ಲಿ ಕೈಗೊಳ್ಳಬೇಕಾದ ಎಲ್ಲ ಕ್ರಮಗಳನ್ನು ಅವ್ರು ಚರ್ಚೆ ಮಾಡಬೇಕು ಮತ್ತು ಮಾರಾಟದಿಂದ ಈ ಕನ್ನಡಿಗರನ್ನ ಕರ್ನಾಟಕ ಸರ್ಕಾರವನ್ನು ಪ್ರಚೋದಿಸ್ತಾ ಮಾಡಲಿಕ್ಕೆ ಯಾರು ಇಲ್ಲಿ ಬರತಾರ ಅವರ ಪ್ರವೇಶವನ್ನು ನಿರ್ಬಂಧ ಮಾಡಬೇಕು ಅಂತೇಳಿ ಮಾನ್ಯ ಗೃಹ ಸಚಿವರನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಮಾನ್ಯ ಗೃಹ ಸಚಿವ ಬೊಮ್ಮಾಯಿ ಅವರ ಬೊಮ್ಮಾಯಿ ಅವರಿಗೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಬೆಳಗಾವಿ ಐ ಬೆಳಗಾವಿ ಎಸ್ ಪಿ ಅವರ ಮೂಲಕ ಇವತ್ತು ಬೆಳಗಾವಿ ಕನ್ನಡ ಸಂಘಟನೆ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ನಾವು ಮನವಿ ಸಲ್ಲಿಸಿದ್ದೇವೆ ಇದನ್ನು ಸರ್ಕಾರ ಬಹಳ ಗಂಭೀರವಾಗಿ ಹೇಳಿ ಸರ್ಕಾರವು ಜಾರಿಗೆ ತಂದಿರುವ ಪದವಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣಾ ಯೋಜನೆಯಲ್ಲಿ ತಾರತಮ್ಯ ಮಾಡಲಾಗುತ್ತಿದ್ದು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಎಬಿವಿಪಿ ವತಿಯಿಂದ ಪ್ರತಿಭಟನೆ ನಡೆಸಿದರು ಇಂದು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಎಬಿವಿಪಿಯಿಂದ ಪದವಿ ಶಿಕ್ಷಣ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದರು ಸರ್ಕಾರವು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ರೂಪಿಸಲು ಲ್ಯಾಪ್ಟಾಪ್ ವಿತರಣೆ ಯೋಜನೆಯನ್ನ ಜಾರಿಗೆ ತಂದಿದ್ದು ಎಲ್ಲಾ ವಿದ್ಯಾರ್ಥಿಗಳಿಗೂ ನೀಡಬೇಕೆಂದು ಘೋಷಣೆ ಮಾಡಿದೆ ಆದರೆ ಕಾಲೇಜುಗಳಲ್ಲಿ ಪ್ರಥಮ ವರ್ಷದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಲ್ಯಾಪ್ಟಾಪ್ ಕೊಡುತ್ತಿದ್ದು ದ್ವಿತೀಯ ಮತ್ತು ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೆ ನೀಡಲಾಗುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಇದರಿಂದ ನಮಗೆ ಅನ್ಯಾಯವಾಗುತ್ತಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಲ್ಯಾಪ್ಟಾಪ್ ವಿತರಣೆ ಮಾಡಲೇಬೇಕು ಅಲ್ಲಿಯವರೆಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಕೊಡಲು ಬಿಡುವುದಿಲ್ಲ ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದರು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಷ್ಟೇ ಲ್ಯಾಪ್ಟಾಪ್ ನೀಡುತ್ತಿರುವುದು ಎಬಿವಿಪಿ ಗಮನಕ್ಕೆ ಬಂದಿದ್ದು ಸಂಬಂಧಪಟ್ಟವರನ್ನ ಕೇಳಿದರೆ ಉಡಾಫೆ ಉತ್ತರ ಕೊಡುತ್ತಿದ್ದಾರೆ ಆದ್ದರಿಂದ ಈ ಸಮಸ್ಥೆಯನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ಸಿಗುವಂತೆ ಮಾಡಬೇಕು ಎಂದು ಹಿಡಿದರು ಎರಡು ವರ್ಷ ಟೈಮ್ ಇದೆ ಅವಾಗ ಕೊಡ್ತೀವಿ ಅಂತಂದ್ರೆ ಬಟ್ ಅವ್ರು ಇನ್ನೂವರೆಗೂ ನಮ್ಗೆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿಸ್ಕೋಲ್ಲ ನಮ್ ಮಾಡಿದಷ್ಟೇ ಮಾಡಿದಷ್ಟು ಇವಾಗಂತೂ ಮಾಡಿಸ್ಕೊಂಡಿದ್ರು ಅದು ನಮಗೆ ಹೇಳಲಿಲ್ಲ ಸಡನ್ ಆಗಿ ಫಸ್ಟ್ ಎರಡುವಷ್ಟ ಫಿಲ್ ಅಪ್ ಮಾಡ್ತೀವಿ ಬಟ್ ಗೌರ್ಮೆಂಟ್ ಇಂದ ಬಂದಿರೋದು ಪ್ರಥಮ ವರ್ಷ ದ್ವಿತೀಯ ವರ್ಷ ಪ್ರತಿ ವರ್ಷ ಮೂರು ಸರ್ಕಾರದ ಲ್ಯಾಪ್ಟಾಪ್ ಕೊಡ್ತೇನೆ ಮಾಡಿದ್ರು ಆದ್ರೆ ಲ್ಯಾಪ್ಟಾಪ್ ಎರಡ್ ಸಾವಿರದ ಹದಿನೇಳು ಹದಿನೆಂಟರದಾಗ ಕೊಟ್ಟಿದ್ರು ಅದು ಫೈನಲ್ ಎಂತ ಕೊಟ್ಟಿದ್ರು ಮತ್ ಕೊಡ್ತೇನೆ ಅಂತ ಸರ್ಕಾರದವ್ರು ಹೇಳಿದ್ರು ಆದ್ರೆ ಈಗ ಏನ್ ಮಾಡಿದಾರ ಕೊಡ್ತೇನೆ ಅಂತ ಕೇಸ್ ಹೇಳಿ ಫಸ್ಟ್ ಇಯರ್ದಾರ್ಗೆ ಅಷ್ಟೇ ಅಂತ ಹೇಳಿದ್ರು ಮತ್ತೆ ಸೆಕೆಂಡ್ ಇಯರ್ ಫೈನಲ್ ಇರ್ದಾರ್ ಏನು ಮಾಡಬೇಕು ನಮ್ಗೆ ಅದು ಕೊಡಲಿಲ್ಲ ಅದ್ರೊಳಗ ವಿದ್ಯಾರ್ಥಿ ಒಳಗ ನಡಕ ಎಲ್ಲರ್ದೂ ಜಗಳ ಹಚ್ಚಿಟ್ಟಿದ್ರು ಕೊಡ್ತೇನೆ ಅಂತ ಹೇಳಿ ಕೊಡೋದ್ರು ನಮಗೂನು ಫೈನಲ್ ಇಯರ್ ಆದ್ರೂ ನಮ್ಗೆ ಲ್ಯಾಪ್ಟಾಪ್ ಬರೋದೇ ಇಲ್ಲ ಬರೋದೇ ಇಲ್ಲ ಅಂತಾರೆ ಈಗ ನಮಗ ತಾಕತ್ತಿದ್ದರೆ ಬನ್ನಿ ಡಿಕೆಶಿಯವರೇ ಮುನೇಶ್ವರ ಬೆಟ್ಟದಲ್ಲಿ ನಾವು ಮತ್ತೆ ಮುನೇಶ್ವರ ಪ್ರತಿಮೆಯನ್ನ ಕೂರಿಸುತ್ತೇವೆ ನೀವೇ ಬಂದು ತಲೆಬಾಗಿ ನಮಸ್ಕರಿಸುವಂತೆ ಮಾಡುತ್ತೇವೆ ಮತಾಂತರಕ್ಕೆ ಪ್ರೇರೇಪಿಸಿದರೆ ನಾಳೆ ಅವರೆಲ್ಲ ಬಂದು ಆಕ್ರಮಿಸಿದರೆ ನೀವು ಉಳಿಯಲ್ಲ ನಿಮ್ಮ ಕುಟುಂಬ ಉಳಿಯಲ್ಲ ನಮ್ಮ ರಕ್ಷಣೆಗೆ ಹಿಂದೂ ಸಮಾಜ ಇದೆ ನಿಮ್ಮನ್ನ ಯಾರು ರಕ್ಷಿಸುತ್ತಾರೆ ಶಿವಕುಮಾರ್ ಎಂದು ಕಲ್ಲಡಕ ಪ್ರಭಾಕರ್ ಭಟ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನಿಸಿದ್ದಾರೆ ಕನಕಪುರದ ಕಪಾಲ ಬೆಟ್ಟದಲ್ಲಿ ಯೇಸು ಪ್ರತಿಮೆ ನಿರ್ಮಾಣ ವಿಚಾರವಾಗಿ ಹಿಂದೂ ಜಾಗರಣ ಸಮಿತಿಯ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಹಿಂದೂ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಮಾಜಿ ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ಗುಡುಗಿದ್ದಾರೆ ಓಟ್ ಬ್ಯಾಂಕ್ ಗೋಸ್ಕರ ಏಸು ಪ್ರತಿಮೆ ನಿರ್ಮಾಣ ಮಾಡಿದ್ದೀರಿ ಎಂದ ಕಲ್ಲಡ್ಕ್ ಭಟ್ ಏಸು ಕರಿದು ಬಿಟ್ರೆ ಪ್ರತ್ಯಕ್ಷವಾಗಿ ಎಲ್ಲಾ ಕೊಟ್ಟು ಬಿಡ್ತಾನ ಮಸೀದಿ ಚರ್ಚ್ ಗಳನ್ನ ಕಟ್ಟಲು ಜಾಗ ಕೊಟ್ಟಿದ್ದು ನಾವು ನಮ್ಮ ಸಹನೆ ದುರ್ಬಳಕೆ ಮಾಡಬೇಡಿ ಎಂದು ಕಿಡಿಕಾರಿದ್ದಾರೆ ಇನ್ನು ಕಲ್ಲಡ್ಕ್ ಪ್ರಭಾಕರ್ ಭಟ್ ಯಾರೆಂದು ನನಗೆ ಗೊತ್ತಿಲ್ಲ ಎಂದ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಭಟ್ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ವಾ ಶಿವಕುಮಾರ್ ಪರವಾಗಿಲ್ಲ ಬಿಡಿ ಎಂದು ಪ್ರಶ್ನಿಸಿದ್ರು ಇನ್ನು ತಿರುಪತಿ ತಿಮ್ಮಪ್ಪನಿಗೆ ಮೋಸ ಮಾಡಿದ ವಯಸ್ಸಾರ್ ಗತಿ ಏನಾಯ್ತು ನೋಡಿ ಎಂದ ಕಲ್ಲಡ್ಕ ಹಿಂದೂಗಳನ್ನ ನಾಶ ಮಾಡಲು ಯಾರಿಂದಲೂ ಆಗಿಲ್ಲ ಇದು ಕ್ರಿಸ್ತನ ನಾಡಲ್ಲ ಭಾರತ ಕೃಷ್ಣನ ನಾಡು ಎಂದಿದ್ದಾರೆ ತಿರುಪತಿ ತಿಮ್ಮಪ್ಪನಿಗೆ ಮೋಸ ಮಾಡಿದ ಗತಿ ಏನಾಯ್ತು ನೋಡಿ ಶಿವಕುಮಾರ್ ಅವರೇ ಹಿಂದೂಗಳನ್ನ ನಾಶ ಮಾಡಲು ಯಾರಿಂದಲೂ ಆಗಿಲ್ಲ ನಾವು ಬಲಿದಾನಕ್ಕೆ ಸಿದ್ಧರಾಗಿದ್ದೇವೆ ಎಂದರು ಅಲ್ಲದೆ ಇದೇ ವೇಳೆ ಬುದ್ಧ ಬಸವ ಪೇಜಾವರ ಶ್ರೀ ಪ್ರತಿಮೆ ನಿರ್ಮಿಸಿದ್ರೆ ನಮ್ಮ ಅಡ್ಡಿ ಇಲ್ಲ ಸೋನಿಯಾ ಗಾಂಧಿ ಪ್ರತಿಮೆ ನಿರ್ಮಿಸಿದ್ರೆ ವಿರೋಧ ಇದೆ ಎಂದು ಕಲ್ಲಡ್ಕ ಭಟ್ ಕಿಡಿಕಾರಿದ್ರು ನೀವು ಕೃಷ್ಣೀಕರಣ ಮಾಡಿಕೊಂಡಿದ್ದೀರಾ ಒಪ್ಪಲ್ಲ ಜಗತ್ತಿನಲ್ಲಿ ಬೇರೆ ಬೇರೆ ಹೋರಾಟಗಳು ನಡೀತಾ ಇದೆ ನಾನು ಬಿಟ್ಕೊಳ್ಳಿ ಮುಸಲ್ಮಾನರು ಕ್ರಿಶ್ಚಿಯನ್ ವಿರುದ್ಧ ಕ್ರಿಶ್ಚನ್ ಕಮ್ಯುನಿಸ್ಟ್ ವಿರುದ್ಧ ಕಮ್ಯುನಿಸ್ಟ್ ಮುಸಲ್ಮಾನರ ವಿರುದ್ಧ ಯಾಕೆಂದ್ರೆ ಈ ಶತಮಾನವನ್ನು ನಮ್ಮ ಶತಮಾನ ಅಂತ ದೊಡ್ಡ ಹೋರಾಟ ನಡೀತಾ ಇದೆ ಕಳೆದ ಒಂದು ಮೂರು ವರ್ಷಗಳು ಅದಕ್ಕೋಸ್ಕರ ಯುದ್ಧಗಳು ಅಮೆರಿಕದ ಮೇಲೆ ಮುಸಲ್ಮಾನರ ದಾಳಿ ಅಮೆರಿಕ ಇರಾನ್ ಇರಾಕ್ ಅಫ್ಘಾನಿಸ್ತಾನದ ಮೇಲೆ ದಾಳಿ ಕಮ್ಯುನಿಸ್ಟರು ಮುಸಲ್ಮಾನ್ ದೇಶಗಳ ದಾಳಿ ಯಾಕಂದ್ರೆ ಈ ಜಗತ್ತನ್ನು ತನ್ನ ಕೈಯಲ್ಲಿ ಇಟ್ಕೊಳ್ಬೇಕು ಅಂತ ಅವರು ಪರಸ್ಪರ ಜಗತ್ತಿನಲ್ಲಿ ಜಗಳ ಮಾಡಿದ್ರೆ ಮೂರು ಜನ ಭಾರತ ಒಳಕ್ಕೆ ಬಂದು ಬಿಟ್ಟಿದ್ದಾರೆ ಇವರೆಲ್ಲರೂ ಮಿತ್ರರು ಈಗ ಮುಸಲ್ಮಾನ್ ಇರ್ಬೋದು ಕಮ್ಯುನಿಸ್ಟ್ ಇರ್ಬೋದು ಅಥವಾ ಕ್ರಿಶ್ಚಿಯನ್ ಇರ್ಬೋದು ಇವರೆಲ್ಲರೂ ಮಿತ್ರರಾಗಿದ್ದಾರೆ ಜವಾಹರ್ಲಾಲ್ ನೇರು ಯೂನಿವರ್ಸಿಟಿಯಲ್ಲಿ ಗೊತ್ತಾಗ ಅವ್ರ ಮೂರು ಸೇರ್ಕೊಂಡು ಅದಕ್ಕೆ ಬೆಂಕಿ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇಲ್ವಾ ಇಡೀ ದೇಶದಲ್ಲಿ ನಡೆಸ್ತಾ ಇಲ್ವಾ ಅದು ಅದಕ್ಕೋಸ್ಕರ ಈ ದೇಶದಲ್ಲಿ ನೀವು ಬಂದು ಈ ದೇಶವನ್ನು ಭಾರತವನ್ನು ಕೃಷ್ಣೀಕರಣ ಮುಸಲ್ಮಾನೀಕರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಸ್ವಲ್ಪ ಎಚ್ಚರ ತಪ್ಪಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆವಾಗ ಭಾರತದ ಒಂದು ಭೂಭಾಗವನ್ನು ಯಾವ ಭೂಭಾಗ ಹಿಂದೂವಿಗೆ ಹೆಸರು ಕೊಟ್ಟಂತ ಸಿಂಧು ಹರಿತಾ ಇದ್ರು ಜಗತ್ತಿಗೆ ಜ್ಞಾನದ ನಿಧಿಯನ್ನು ಕೊಡ್ತಾ ಇದ್ದಂತ ವೇದಗಳು ಹುಟ್ಟಿಕೊಂಡಿದ್ರು ಯಾವ ಭೂಪ್ರದೇಶದ ಜಗತ್ತಿನ ಎಲ್ಲ ದೇಶಗಳಲ್ಲಿ ಹಿಂದುತ್ವದ ಧ್ವಜವನ್ನು ಹಾರಿಸಿದಂತ ವಿವೇಕಾನಂದರು ಹುಟ್ಟಿದ್ರು ಅವರ ಗುರುಗಳಾದಂತ ರಾಮಕೃಷ್ಣ ಪರಮಂತರು ಹುಟ್ಟಿದ್ರು ನೂರಾರು ಜನ ಕ್ರಾಂತಿಕಾರಿಗಳು ಹುಟ್ಟಿದ ಭೂಮಿ ನಮ್ಮ ಹತ್ರಗಳು ಕಾರಣ ಏನು ಇದೇ ಮತಾಂತರ ತುಂಬಾ ಜನ ಹೇಳ್ತಾರಲ್ಲ ಮತಾಂತರ ಆದ್ರೆ ಏನು ಅಂತ ಮತಾಂತರ ನಮ್ಮೊಳಗಾದ್ರೆ ತೊಂದರೆ ಇಲ್ಲ ಯಾರೋ ಒಬ್ಬ ವೈಷ್ಣವ ಶೈವ ಆದ ಶೈವ ಒಬ್ಬ ಸಿಖ್ ಆದ ಒಬ್ಬ ಜೈನ ಆದ ಜೈನ ಆದ್ರೌಧವಾದ ನಮಗೇನು ಕಲ್ಪಿಸಿಲ್ಲ ಅವರ ಬರೀಲಿ ಈ ದೇಶದ ಒಳಗಿರ್ಬೇಕು ಹೊರಗಿನ ದೇಶದಿಂದ ಬಂದಾಗ ಈ ಸಮಸ್ಯೆಗಳು ನಿರ್ಮಾಣ ಆಗುತ್ತೆ ಈಶಾನ್ಯ ಭಾಗಗಳಿಗೆ ನೀವು ಹೋಗಿ ಸೆವೆನ್ ಸಿಸ್ಟರ್ಸ್ ಅಂತ ಹೇಳ್ತಾರೆ ಅರುಣಾಚಲ ಮೇಘಾಲಯ ತ್ರಿಪುರ ನಾಗಾಲ್ಯಾಂಡ್ ಮಿಜೋರಾಂ ಸಿಕ್ಕಿಂ ಈ ದೇಶಗಳ ರಾಜ್ಯಗಳೇನಿದೆ ನಾಗಾಲ್ಯಾಂಡ್ ಒಳಗೆ ಹೋಗ್ಬೇಕಾದ್ರೆ ನಿಮಗೆ ವಿಶೇಷ ಅನುಮತಿ ಬೇಕು ಹೋದ ಮೇಲೆ ಅಲ್ಲಿ ಒಂದು ದ್ವಾರ ಇದೆ ಆ ದ್ವಾರದಲ್ಲಿ ಏನ್ ಬರ್ತಾರೆ ಗೊತ್ತಾ ಯು ಆರ್ ಎಂಟರಿಂಗ್ ಇನ್ ಟು ದಿ ಲ್ಯಾಂಡ್ ಆಫ್ ಕ್ರೈಸ್ಟ್ ಕ್ರಿಸ್ತನ ನಾಡಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ಈ ದೇಶದಲ್ಲಿ ಕ್ರಿಸ್ತನ ನಾಡಿದ್ಯಾ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಕಪಾಲ ಬೆಟ್ಟದಲ್ಲಿ ಯೇಸು ಪ್ರತಿಮೆ ನಿರ್ಮಾಣ ವಿವಾದ ರಾಜಕೀಯಕ್ಕೆ ತಿರುಗಿದೆ ಹಿಂದೂ ಸಂಘಟನೆಗಳ ಪ್ರತಿಭಟನೆಗೆ ಬಿಜೆಪಿ ಸಾಥ್ ನೀಡಿದ್ದು ಮಾಜಿ ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಣಗಳ ಸುರಿಮಣೆ ಜೋರಾಗಿದೆ ಕನಕಪುರ ಡಿಕೆಶಿಗೆ ಸಂಬಂಧಿಸಿದ್ದಲ್ಲ ಡಿಕೆಶಿ ಕನಕಪುರ ಎಂಎಲ್ಎ ಅಷ್ಟೇ ಅಂತ ಕಂದಾಯ ಸಚಿವ ಅಶೋಕ್ ಗುಡುಗಿದ್ದಾರೆ ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಮಾತನಾಡಿದ ಮಾತನಾಡಿದ ಅಶೋಕ್ ಗಲಾಟೆ ಮಾಡಬೇಡಿ ಅಂತ ಡಿಕೆಶಿ ಅವರ ಕಾರ್ಯಕರ್ತರಿಗೆ ಹೇಳಿದ್ರೆ ಗಲಾಟೆ ಮಾಡಿ ಅಂತ ಅರ್ಥ ನಮ್ಮ ಸರ್ಕಾರ ಗಲಾಟೆ ಮಾಡಿಸಲ್ಲ ಗಲಾಟೆ ಮಾಡಿಸಲು ಡಿಕೆಶಿಯಿಂದ ಸಾಧ್ಯ ಅಂತ ಟಾಂಗ್ ಕೊಟ್ರು ಶಿವಕುಮಾರ್ ಪ್ರಚೋದಿಸುವ ಹೇಳಿಕೆ ಕೊಡಬಾರ್ದು ಸಿದ್ಧಗಂಗಾ ಮಠದ ಶಿವಕುಮಾರ್ ಸ್ವಾಮೀಜಿ ಬಾಲಗಂಗಾಧರ ಸ್ವಾಮೀಜಿ ರಾಮನಗರ ಜಿಲ್ಲೆಯವರು ಶಿವಕುಮಾರ್ ಅವರಿಗೆ ಇವರು ಯಾರು ನೆನಪಿಗಿಲ್ವಾ ಮೊದಲು ಹೆತ್ತ ತಾಯಿಯನ್ನ ಪೂಜಿಸೋಣ ನಂತರ ಪಕ್ಕದ ಮನೆಯ ತಾಯಿಯನ್ನ ಪೂಜಿಸೋಣ ಎಂದರು ಒಂದು ಸರ್ಕಾರವಾಗಿ ನಾವು ಮಾತಾಡ್ತಾ ಇದ್ದೀರಿ ಈಗ ನನಗೆ ಬಂದಿರೋ ಅಂಥ ವರದಿ ನನಗೆ ಮೌಖಿಕವಾಗಿ ಅವರು ವರದಿರೋ ಕೊಟ್ಟಿರೋ ಪ್ರಕಾರ ಈಗ ಅಪ್ಲೈ ಮಾಡಿದ್ದಾರೆ ಪರ್ಮಿಷನ್ಗೆ ಡಿಸೆಂಬರಲ್ಲಿ ಅಪ್ಲೈ ಮಾಡಿದ್ದಾರೆ ಕೆಲಸ ಶುರುವಾಗಿ ಎರಡು ವರ್ಷ ಆಗಿದೆ ಅಪ್ಲೈ ಮಾಡಿರೋದು ಈಗ ಯಾಕಂದರೆ ಪಂಚಾಯತ್ ಗ್ರಾಮ ಅದು ಗ್ರಾಮ ಪಂಚಾಯತಿಗೆ ಮಾಡಿದ್ದಾರೆ ನನಗಿಸ್ತದೆ ಗ್ರಾಮ ಪಂಚಾಯತಿ ಲಾಸ್ಟ್ ಮೀಟಿಂಗ್ ನೋಡಿಬಿಟ್ಟು ಈಗ ಮಾಡ್ದಂಗೆ ತೋರಿಸ್ತಾ ಇದ್ದಾರೆ ಯಾಕೆಂದ್ರೆ ಲಾಸ್ಟ್ ಮೀಟಿಂಗಿಂದ ಒಳಗಡೆ ಸೇರ್ಸೋಕ್ಕಾಗಿದ್ದಂಗಿಲ್ಲ ಅದಕ್ಕೆ ಈಗ ಅದನ್ನು ಅನೌನ್ಸ್ ಮಾ ಅರ್ಜಿ ಕೊಟ್ಟಿದ್ದಾರೆ ಮತ್ತು ಬೆಸ್ಕಾಮ್ಗೆ ನಾವು ವರದಿ ಕೇಳಿದ್ದೀರಿ ಬೆಸ್ಕಾಮ್ಗೆ ಆ ಬೆಸ್ಕಾಮಲ್ಲಿ ಯಾವಾಗ ನೀವು ಅಲ್ಲಿ ಅಷ್ಟು ದೂರದಿಂದ ಇಲ್ಲಿ ಲೈನ್ ತಗೊಂಡು ಬಂದಿದ್ದಾರೆ ಅಷ್ಟು ದೂರದಿಂದ ಇಲ್ಲ ನಾವು ವರದಿ ಕೇಳಿದ್ದೀರಿ ಈಗ ಅಲ್ಲಿನ ಕೆಲವು ಜನನೂ ಕೂಡ ಅಧಿಕಾರಿಗಳು ಕೂಡ ಯಾಕೋ ಹಿಂಜರಿತಾ ಇದ್ದಂಗೆ ಕಾಣ್ತಾ ಇದೆ ಅಲ್ಲಿ ಅಧಿಕಾರಿಗಳು ರಿಪೋರ್ಟ್ ಕೊಡೋಕ್ಕೂ ಇದ್ದಂಗೆ ಇದ್ದಾರೆ ಅದಕ್ಕೆ ಸಮಯ ಕೊಟ್ಟಿದ್ದೀರಿ ನಮಗೇನು ಆ ಥರ ಇಲ್ಲ ನಮಗೇನು ಆ ಥರ ಇಲ್ಲ ನಾವು ಒಂದು ಸರ್ಕಾರವಾಗಿ ಹಿಂದಿನ ಸರ್ಕಾರ ಏನು ತಪ್ಪು ಮಾಡಿದೆ ಅದು ನಮ್ಮ ಇದೆಲ್ಲ ಪ್ರಶ್ನೆ ಅಲ್ಲ ನಾವು ತೀರ್ಮಾನಗಳನ್ನು ಸರಿಯಾಗಿ ತೆಗೆದುಕೊಳ್ಬೇಕು ಕಾನೂನು ಪ್ರಕಾರ ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೀವಿ ಈ ಥರದ ಒಂದು ವಿಚಾರವಾಗಿ ಕೇಂದ್ರ ಸರ್ಕಾರದ ನೀತಿ ಆಯೋಗ ಬಿಡುಗಡೆ ಮಾಡಿರುವ ಡೆಲ್ಟಾ ಪಟ್ಟಿಯ ಆರೋಗ್ಯ ಮತ್ತು ಪೌಷ್ಟಿಕಾಂಶ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರುವ ಯಾದಗಿರಿ ಜಿಲ್ಲೆ ದೇಶದಲ್ಲಿಯೇ ಮೂರನೇ ಸ್ಥಾನ ಪಡೆದಿದೆ ದೇಶದಲ್ಲೇ ಹಿಂದುಳಿದಿರೋ ನೂರ ಹದಿನೈದು ಜಿಲ್ಲೆಗಳ ಪೈಕಿ ಯಾದಗಿರಿ ಆರೋಗ್ಯ ಮತ್ತು ಪೌಷ್ಟಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದುವ ಗಮನ ಸೆಳೆದಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಪಟ್ಟಿಯಲ್ಲಿ ರಾಜ್ಯದ ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಿವೆ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ವಿಶೇಷ ಅನುದಾನ ಕಾಯ್ದಿರಿಸಿತ್ತು ಸದ್ಯ ಆರೋಗ್ಯ ಕ್ಷೇತ್ರದಲ್ಲಿ ಜಿಲ್ಲೆ ಗಣನೀಯ ಸಾಧನೆ ಮಾಡಿದ್ದು ಶಾಸಕ ವೆಂಕಟರೆಡ್ಡಿ ಮುದ್ನಾಳರಿಗೆ ಸಂತಸ ಮೂಡಿಸಿದೆ ಈ ಬಗ್ಗೆ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಮಾತನಾಡಿ ಕೇಂದ್ರ ಸರ್ಕಾರ ಯಾದಗಿರಿ ಜಿಲ್ಲೆಗೆ ಮಹತ್ವವನ್ನು ನೀಡಿ ಅಭಿವೃದ್ಧಿ ಮಾಡಲು ಪಣ ತೊಟ್ಟಿದೆ ಕಳೆದ ಎರಡು ವರ್ಷದಲ್ಲಿ ಕೇಂದ್ರ ಸರ್ಕಾರ ಯಾದಗಿರಿ ಜಿಲ್ಲೆಗೆ ಆದ್ಯತೆ ನೀಡಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇವತ್ತ ನನಗೆ ಬಹಳಷ್ಟು ಸಂತೋಷ ಆಗಿದೆ ಕೇಂದ್ರದ ಆಯೋಗ ಮಾಡಿದ ಆರೋಗ್ಯ ಮತ್ತು ಸಾರಿ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಬಗ್ಗೆ ಏನು ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಯಾದಗಿರಿ ಡಿಸ್ಟಿಕ್ ಲಾಸ್ಟ್ ಸ್ಟೇಜ್ನಲ್ಲಿತ್ತು ಇತ್ತು ಆದರೆ ಇವತ್ತು ಮೂರನೇ ಸ್ಥಾನಕ್ಕೆ ಬಂದಿದ್ದು ಅಂತಂದ್ರೆ ಏನು ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಆಸ್ಪಿರೇಷನ್ ಡಿಸ್ಟಿಕ್ ಏನು ಡಿಕ್ಲೇರ್ ಮಾಡಿದ ಮೇಲೆ ಸೆಂಟ್ರಲ್ದವರು ತುಂಬ ನಮ್ಮ ಡಿಸ್ಟಿಕ್ ಬಗ್ಗೆ ಕೇರ್ ತಗೊಂಡು ಇದೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಇದು ಒಂದೇ ಅಲ್ಲ ಮುಂದೆ ಇನ್ನಾದರೂ ಬೇರೆ ಬೇರೆ ಹಂತದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದಲ್ಲಿ ಇಂಪ್ರೂವ್ ಆಗುತ್ತೆ ಎಜುಕೇಷನಲ್ಲಾಗಲಿ ಹೆಲ್ತ್ ಆಗಲಿ ಇದು ನ್ಯೂಟ್ರಿಷನ್ ಬಗ್ಗೆ ಆಗಿತ್ತು ಮುಂದೆ ಹೆಲ್ತ್ ಬಗ್ಗೆ ಇವತ್ತು ಮೆಡಿಕಲ್ ಕಾಲೇಜ್ ಆಗಿದೆ ಮೆಡಿಕಲ್ ಕಾಲೇಜ್ ಆಗಲಿಂದ್ರೆ ನಮಗೆ ಡಾಕ್ಟರ್ಗಳು ಸಿಗುತ್ತಾರೆ ಇದನ್ನು ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟು ಸ್ಯಾಂಕ್ಷನ್ ಮಾಡಿದಂಥ ಕಾಲೇಜು ಅದಕ್ಕಾಗಿ ಈಗ ಅದೇ ಅದೇ ಇದು ಸಣ್ಣ ವಿಷಯ ಅಲ್ಲ ಇಡೀ ಭಾರತದಲ್ಲೇ ನಮ್ಮ ಯಾದಗಿರಿ ಡಿಸ್ಟಿಕ್ ಮೂರನೇ ಸ್ಥಾನಕ್ಕೆ ಬಂದಿದೆ ಅಂತಂದ್ರೆ ನಮ್ಮ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತೇಳಿ ತೋರಿಸಿಕೊಡುತ್ತದೆ ಅದಕ್ಕಾಗಿ ನಾನು ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಹೇಳ್ಬೇಕಂತ ಶಿವಶರಣ ಮೇದಾರ ಶ್ರೀ ಕೇತಯ್ಯನವರ ಜ್ಯೋತಿ ರಥ ಯಾತ್ರೆಯು ಇಂದು ಬೀದರ್ ಜಿಲ್ಲೆಯಿಂದ ಯಾದಗಿರಿ ಜಿಲ್ಲೆಗೆ ತಲುಪಿತು ಯಾದಗಿರಿ ನಗರಕ್ಕೆ ಆಗಮಿಸುತ್ತಿದ್ದಂತೆ ಮೇದಾರ ಸಮುದಾಯದ ಜನರು ಜ್ಯೋತಿ ರಥ ಯಾತ್ರೆಗೆ ಅದ್ದೂರಿಯಾಗಿ ಸ್ವಾಗತ ಕೋರಿದರು ಇದೇ ಹತ್ತರಂದು ಬೀದರ್ ಜಿಲ್ಲೆಯ ಚಿದ್ರಿಯಿಂದ ಶಿವಶರಣ ಮೇಧಾರ ಶ್ರೀ ಕ್ಷೇತ್ರಯ್ಯ ರಥಯಾತ್ರೆ ಆರಂಭಗೊಂಡು ಮೂರನೇ ದಿನ ಇಂದು ಯಾದಗಿರಿ ಜಿಲ್ಲೆಗೆ ಜ್ಯೋತಿ ರಥ ತಲುಪಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ರಥಯಾತ್ರೆ ನಡೆಸಲಾಗುತ್ತಿದೆ ಮಾರ್ಚ್ ಇಪ್ಪತ್ತೈದರವರೆಗೆ ಚಿತ್ರದುರ್ಗದ ಮಹಾಮಠದವರೆಗೆ ರಥಯಾತ್ರೆ ನಡೆಸಲಾಗುತ್ತಿದೆ ಯಾದಗಿರಿ ನಗರದ ಪ್ರಮುಖ ರಸ್ತೆ ಮೂಲಕ ಮೌನೇಶ್ವರ ಮಂದಿರದವರೆಗೆ ರಥ ಮೆರವಣಿಗೆ ನಡೆಯಿತು ಕೇತಯ್ಯ ಸ್ವಾಮಿ ಹಾಗೂ ಗುರುಮುಟ್ಕಲ್ನ ಕಾಸಮಠದ ಶಾಂತವೀರ ಮುರುಘರಾಜೇಂದ್ರ ಸ್ವಾಮೀಜಿ ಅವರಿಗೆ ಮೆರವಣಿಗೆ ನಡೆಸಲಾಯಿತು ವಿವಿಧ ಕಲಾ ತಂಡಗಳೊಂದಿಗೆ ಸಂಭ್ರಮದಿಂದ ಜ್ಯೋತಿ ವೃತ್ತದ ಮೆರವಣಿಗೆ ಮಾಡಲಾಯಿತು ಕ್ರಮದ ವಸಂತ ಮಲ್ಲಪ್ಪ ಹೊನವಾಡೆಯವರ ತೋಟವು ಮದುವೆಗೆ ಸಜ್ಜಾದ ಮದುಮಗ ಹಾಗೂ ಮಧುಮಗಳಂತೆ ಶೃಂಗಾರಗೊಂಡಿತ್ತು ರಸ್ತೆ ಉದ್ದಕ್ಕೂ ರಂಗೋಲಿಯ ಚಿತ್ತಾರ ಬೆಳೆಸಿ ಮನೆ ಬಾಗಿಲುಗಳನ್ನ ತಳೇರು ತೋರಣಗಳಿಂದ ಶೃಂಗರಿಸಿ ಹೊನವಾಡೆ ಮನೆತನದ ಹೆಣ್ಣು ಮಕ್ಕಳು ಕಾರ್ಯಕ್ರಮಕ್ಕೆ ಆಗಮಿಸುವ ಭಕ್ತರಿಗೆ ಎಳ್ಳು ಹಾಗೂ ಬೆಲ್ಲವನ್ನ ಕೊಟ್ಟು ಶರಣು ಬನ್ನಿ ಎಂದು ಸ್ವಾಗತಿಸುತ್ತಿದ್ದರು ಹೊನವಾಡೆಯರವರ ತೋಟದಲ್ಲಿ ಹಬ್ಬದ ವಾತಾವರಣ ತುಂಬಿತ್ತು ಹೌದು ಅದು ಯಾಕೆ ಅಂತೀರಾ ಹಾಗಾದ್ರೆ ಸ್ಟೋರಿ ನೋಡಿ ರಾಯಭಾಗ ತಾಲೂಕಿನ ಕೇಮ್ಲಾಪುರ್ ಗ್ರಾಮದಲ್ಲಿ ಶರಣ ವಿಚಾರ ವಾಹಿನಿ ಮತ್ತು ಶ್ರೀ ಗುರುಬಸವ ಸತ್ಸಾಂಗ ಸಮಿತಿ ಕೇಮ್ಲಾಪುರ್ ಇವರ ಸಹಯೋಗದಲ್ಲಿ ಬೆಳಗಾವಿ ಜಿಲ್ಲೆಯ ಕಿಮ್ಲಾಪುರ್ ಗ್ರಾಮದ ಮೂವತ್ತು ತೋಟದ ಮಹಾಮನೆಗಳಲ್ಲಿ ಬಸವಣ್ಣನವರ ಸಾಮಾಜಿಕ ವಚನ ನಿರ್ವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಸ್ವಾಮಿ ವಿವೇಕಾನಂದ ಜಯಂತಿ ಪ್ರಯುಕ್ತವಾಗಿ ಕಿಮ್ಲಾಪುರ ಗ್ರಾಮದ ವಸಂತ ಮಲ್ಲಪ್ಪ ವನ್ವಾಡೆ ಗ್ರಾಮದ ತೋಟದ ಮನೆಯಲ್ಲಿ ವಚನ ಸಂಕ್ರಾಂತಿ ಎರಡ್ ಸಾವಿರದ ಇಪ್ಪತ್ತು ಹಾಗೂ ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಮಹಂತೇಶ್ ರಾಮನ್ ಅವರ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನರು ಇವರ ತಂದೆಯ ದೇಹವನ್ನು ದಾನ ಮಾಡಿದ ಮೇಲೆ ನಮ್ಮ ಭಾರತದಲ್ಲಿ ಒಂದನೇ ಸ್ಥಾನ ಮತ್ತು ಇಡೀ ಜಗತ್ತಿನಲ್ಲಿ ಎರಡನೇ ಸ್ಥಾನವನ್ನ ತಂದೆಯ ದೇಹವನ್ನು ಕೆಎಲ್ಇ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ ಮಹಾನ್ ವ್ಯಕ್ತಿ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಜನರಿಗೆ ಚರ್ಮದಾನ ನೇತ್ರದಾನ ರಕ್ತದಾನ ಮತ್ತು ಅಂಗದಾನ ದೇಹದಾನ ಮಾಡುವ ಕುರಿತು ಜನರಿಗೆ ಪ್ರೊಜೆಕ್ಟರ್ ಮೂಲಕ ಮನ ಮುಟ್ಟುವಂತೆ ತಿಳಿ ಹೇಳಿದರು ನೀವು ಕೂಡ ಚರ್ಮದಾನ ನೇತ್ರದಾನ ದೇಹದಾನ ಮಾಡಿ ಅಂದರಿಗೆ ಬೆಳಕಾಗುವಂತೆ ಮಾಡಿ ಎಂದು ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮಾತೆ ಅಕ್ಕ ಮಹಾದೇವಿ ವಿಶ್ವಭೂಷಣ ತೊಟ್ಟ ಮಗು ಐಶ್ವರ್ಯ ವನವಾಡೆ ಬಸವಣ್ಣನವರ ವಚನ ಹೇಳಿ ಎಲ್ಲರ ಮನ ಸೆಳೆದ್ಲು ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ಎಂದರೆ ವನವಾಡಿ ಬಂಧುಗಳು ಕೆಲವೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸತ್ಕರಿಸಿ ಸನ್ಮಾನವನ್ನ ಮಾಡಿದ್ರು ಕೇಮಲಾಪುರ್ ಗ್ರಾಮದಲ್ಲಿ ಪ್ರವಾಹ ಬಂದ ಸಮಯದಲ್ಲಿ ನಾವಿಕರಾದ ರಾವಸಾಬ್ ಅಂಬಿ ಹಾಗೂ ಅವರ ಅಳಿಯ ಬಸವರಾಜ್ ಇವರ ಸುಮಾರು ಐದು ಗ್ರಾಮದ ಜನರನ್ನ ಹಾಗೂ ಜಾನುವಾರುಗಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದರು ಇವರ ಸಾಧನೆಯನ್ನ ಮೆಚ್ಚಿ ಕನ್ನಡದ ಖಾಸಗಿ ವಾಹಿನಿ ಶೌರ್ಯ ಪ್ರಶಸ್ತಿಯನ್ನು ನೀಡಿತು ಇವರಿಗೆ ಈ ಕಾರ್ಯಕ್ರಮದಲ್ಲಿ ಸತ್ಕರಿಸಿ ಸನ್ಮಾನಿಸಿದರು ಉತ್ತರಾಖಂಡ್ ರಾಜ್ಯದ ಹರಿದ್ವಾರದಲ್ಲಿ ನಡೆದ ಆರನೇ ರಾಜ್ಯ ಮಟ್ಟದ ವಿದ್ಯಾರ್ಥಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಕರ್ನಾಟಕ ಕಬಡ್ಡಿ ತಂಡವನ್ನ ಪ್ರತಿನಿಧಿಸಿ ಚಿನ್ನದ ಪದಕವನ್ನ ಹಾಗೂ ಪ್ರಥಮ ಸ್ಥಾನವನ್ನ ಗಿಟ್ಟಿಸಿಕೊಂಡಿರುವ ಮೃತ್ಯುಂಜಯ ಮಟ್ಪತ್ತೆ ಇವರಿಗೆ ಸತ್ಕರಿಸಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಬಸವಣ್ಣನವರ ವಚನದಲ್ಲಿ ಒಂದಾದ ಕಲ್ಲ ನಾಗರ ಕಂಡ್ರೆ ಆಲನ್ ನೆರೆಯೆಂಬರಯ್ಯ ದಿಟ್ಟ ನಾಗರ ಕಂಡ್ರೆ ಕೊಲ್ಲು ಕೊಲ್ಲುಂಬರಯ್ಯ ಒಂಬ ಜಂಗಮ ಬಂದಡೆ ಎಂಬರಯ್ಯ ಉಣ್ಣದ ಲಿಂಗಕ್ಕೆ ಬೋನವ ಇಡಿಯೆಂಬರಯ್ಯ ನಮ್ಮ ಕುಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ ಕಲ್ಲ ತಾಗಿದ ಮೆಟ್ಟಿ ತಪ್ಪರಯ್ಯ ಎಂದು ಶರಣ ವಿಚಾರ ವಾಹಿನಿಯ ಅಧ್ಯಕ್ಷರು ಐ ಆರ್ ಜನರಿಗೆ ಬೋಧಿಸಿದರು ಹಾಗೂ ಸ್ವಾಮಿ ವಿವೇಕಾನಂದರ ಜಯಂತಿ ಪ್ರಯುಕ್ತವಾಗಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಮಕ್ಕಳನ್ನ ಭಾರತೀಯ ಪರಂಪರೆಯಂತೆ ವೇದಿಕೆಯಲ್ಲಿ ಹುಟ್ಟುಹಬ್ಬವನ್ನ ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಶೋಕ್ ಒನ್ವಾಡೆ ಶ್ರೀಶೈಲ್ ದರೂರ್ ಅಪ್ಪಣ್ಣ ಬೇವನೂರ್ ಬಸವರಾಜ್ ಮುಡಲಗಿ ಅನ್ನಾಸಾಬ್ ನಾಗರಾಳೆ ನಂದೇಶ್ವರ ಚೆಟ್ಟಿ ರಾಜು ಪೋತದಾರ್ ಮಾದೇವ ಜೋಡಟ್ಟಿ ಶಂಕರ್ ಮಾನಶೆಟ್ಟಿ ಶಿವಾನಂದ ಶಿರ್ಗಾವಿ ಅನುಸೂಯ ಮೋಳವಾಡ ರಾಜು ಮಿರ್ಜೆ ಹಾಗೂ ಬೇರೆ ಬೇರೆ ಗ್ರಾಮಗಳಿಂದ ಈ ಕಾರ್ಯಕ್ರಮಕ್ಕೆ ಅಪಾರ ಭಕ್ತ ಸಮೂಹಿ ಆಗಮಿಸಿತು ಜನರಲ್ಲಿ ಹರಡಿರುವಂತಹ ದುರ್ವಸನಗಳಿಗೆ ಬೆಲೆಯಾಗುವಂತಹ ಜನರಿಗೆ ಸೂಕ್ತವಾದಂತಹ ಸಲಹೆಗಳನ್ನು ನೀಡಿ ಮಾರ್ಗದರ್ಶನ ನೀಡಿ ಅವರನ್ನು ವ್ಯಸನದಿಂದ ಮುಕ್ತರನ್ನಾಗಿ ಮಾಡಿ ಅವರ ಕುಟುಂಬಗಳು ಸಂತೋಷವಾಗಿರುವಂತೆ ಈ ಶರಣ ವಿಚಾರ ವಾಹಿನಿ ಈಗಾಗಲೇ ಮಾಡಿದೆ ಕೊಾಗಿ ಇದು ಸ್ವಚ್ಛ ಭಾರತ ಅಭಿಯಾನ ಇರುವುದರಿಂದ ಈಗಾಗಲೇ ಸುಲಭ ಶೈಕ್ಷ ಶೌಚಾಲಯಗಳನ್ನು ಅಲ್ಲಲ್ಲಿ ನಿರ್ಮಿಸಿ ಈ ಸ್ವಚ್ಛತೆ ಕಾರ್ಯಕ್ರಮದಲ್ಲೇ ತನ್ನ ಅಳಿಲಿ ಸೇವೆಯನ್ನು ಎಲ್ಲ ವಿಚಾರವಾಗಿ ಮಾಡಿದೆ ಮಕ್ಕಳ ಹುಟ್ಟುಹಬ್ಬ ಇರಬಹುದು ಸಣ್ಣ ಮಕ್ಕಳ ಸೀಮಂತ ಕಾರ್ಯ ಇರಬಹುದು ಗರ್ಭ ಸಂಸ್ಕಾರ ಇರಬಹುದು ಆಮೇಲೆ ಮದುವೆ ಕಾರ್ಯಕ್ರಮ ಇರ್ಬೋದು ಗುರುಪ್ರವೇಶ ಇರಬಹುದು ಈ ಎಲ್ಲ ಕಾರ್ಯಕ್ರಮಗಳನ್ನು ಮನೆ ಮನೆಗೆ ಹೋಗಿ ಅವರಿಗೆ ವಿರುದ್ಧವಾದಂತಹ ಮಾರ್ಗದರ್ಶನ ಮಾಡಿ ಸುಲಭ ರೀತಿಯಲ್ಲಿ ಕಾರ್ಯಕ್ರಮ ನಡೆಸುವಂಥ ಒಂದು ಘನ ಕಾರ್ಯವನ್ನು ಪ್ರಗತಿ ಪರಿಶೀಲನಾ ಸಭೆ ನಾಗಟಾಣುಮತ ಕ್ಷೇತ್ರದ ಶಾಸಕ ಡಾ ದೈವಾನಂದ್ ಚೌಹಾಣ್ ಇವರ ನೇತೃತ್ವದಲ್ಲಿ ಚಡಚಣ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ನಾಗಟಾಣ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಹಲವಾರು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳ ಕುರಿತು ಎದ್ದು ಕಾಣುತ್ತಿದೆ ಕೂಡಲೇ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಇಲ್ಲದಿದ್ದರೆ ಜಾಗ ಖಾಲಿ ಮಾಡಿ ಎಂದು ಶಾಸಕ ದೇವಾನಂದ ಚವಾಣ್ ಅಧಿಕಾರಿಗಳಿಗೆ ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದರು ಬೇಮಾ ನದಿ ಪ್ರವಾಹ ಸಂಭವಿಸಿದ ಸಮಯದಲ್ಲಿ ಅಧಿಕಾರಿಗಳು ಜನರಿಗೆ ಸರಿಯಾಗಿ ಸ್ಪಂದಿಸಿಲ್ಲ ಇಂದಿನ ಎಸ್ಕಾಂ ಅಧಿಕಾರಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೆ ವ್ಯಾಪಕ ಭ್ರಷ್ಟಾಚಾರ ಮಾಡಿದ್ದಾರೆ ಈಗಿನ ಅಧಿಕಾರಿಗಳು ಆ ಕಳಂಕವನ್ನ ಸರಿಪಡಿಸುವಲ್ಲಿ ಗಮನ ಹರಿಸಬೇಕು ಸಭೆಗೆ ಹಾಜರಾಗದ ಅಧಿಕಾರಿಗಳಿಗೆ ನೋಟಿಸ್ ನೀಡುವುದಾಗಿ ಶಾಸಕರು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು ಸರ್ ಸರ್ಕಾರಿ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಹಾಗೂ ಇದೇ ಇಪ್ಪತ್ತೆರಡರಂದು ಚಡ್ಚಂಡ್ನ ಸಂಗಮೇಶ್ವರ ಜಾತ್ರೆ ಇರುವುದರಿಂದ ಎಲ್ಲಾ ತರಹದ ಅನುಕೂಲತೆಗಳನ್ನು ಅಧಿಕಾರಿಗಳು ಮಾಡಬೇಕು ಎಂದು ಹೇಳಿದರು ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ತಾವು ಕೈಗೊಂಡ ವಿವಿಧ ಕಾಮಗಾರಿಗಳು ಹಾಗೂ ಅವುಗಳ ಪ್ರಗತಿ ನೋಟವನ್ನ ಸಭೆಯಲ್ಲಿ ವಿವರಿಸಿದರು ಈ ಸಂದರ್ಭದಲ್ಲಿ ಚಡ್ಚಂಡ್ ತಹಸೀಲ್ದಾರ್ ಎನ್ ಬಿ ಗೆಜ್ಜೆ ಎನ್ಡಿ ತಹಸೀಲ್ದಾರ್ ಎಸ್ ರೇವಡಿಗಾರ ಚಡ್ಚಂಡ್ ತಾಲೂಕಾ ಪಂಚಾಯಿತಿ ಪ್ರಭಾರಿ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯಕುಮಾರ್ ಆಜೂರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ದರು ಎರಡುವ ಸಾವಿರ ಪುಸ್ ನಾವು ನೀರು ತಗೊಳ್ತಾ ಇದ್ವಿ ಸರ್ ಮತ್ತು ಲಾಸ್ಟ್ ಕೆಲವೊಂದು ಹಿಂದಿನ ವರ್ಷಗಳನ್ನ ತಾವು ಕಂಪೇರ್ ಮಾಡಿ ನೋಡಿದೆ ಸರ್ ಮೊದಲು ನಮ್ಮಲ್ಲಿ ಸಿಸ್ಟಮ್ ವಾಟರ್ ಮ್ಯಾನೇಜ್ಮೆಂಟ್ ಹೆಂಗಿತ್ತಪ್ಪ ಅಂತಂದ್ರೆ ನಮ್ದು ಇನ್ನೊಂದು ಏನು ಇರುತ್ತದೆ ಸರ್ ಬೆಳಗಾನೂ ಅಂತ ಏನು ಬರ್ತದೆ ನಾವು ಅಲ್ಲಿ ಹದಿನೆಂಟು ಫೂಟ್ ನೀರು ಫುಲ್ ಮಾಡ್ತೇವೆ ಸರ್

ಸೋಮವಾರ ಸಂಜೆ ಏಳು ಮೂವತ್ತು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಗಾಯಗೊಂಡ ಜನರು ಇಂಡಿ ಪಟ್ಟಣದ ದೇಶಪಾಂಡೆ ತಾಂಡ ಮೂಲದವರು ಮೆಣಸಿನಕಾಯಿ ತುಂಬಲು ಹೋಗಿ ಪಿಕಪ್ ವಾಹನದಲ್ಲಿ ಬರುತ್ತಿರುವ ಸಮಯದಲ್ಲಿ ಈ ಘಟನೆ ನಡೆದಿದೆ ಸಣ್ಣಪುಟ್ಟ ಗಾಯಗೊಂಡವರಿಗೆ ಪಟ್ಟಣದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಕೈಕಾಲುಗಳು ಮುೃತಗೊಂಡ ಪ್ರಯಾಣಿಕರಿಗೆ ವಿಜಯಪುರ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಇಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಬೆಳಗಾವಿಯಲ್ಲಿ ಜರುಗಿದ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಬೆಳಗಾವಿ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಮೂರು ವರ್ಷಗಳ ಅವಧಿಗೆ ಚುನಾವಣೆ ಆಯ್ಕೆ ಪ್ರಕ್ರಿಯೆ ನಡೆಯಿತು ಹೌದು ಅಧ್ಯಕ್ಷರಾಗಿ ಎಂ ಕುಂಟೆ ಕಾರ್ಯದರ್ಶಿಯಾಗಿ ಅಮರ್ ಸರ್ದೇಸಾಯಿ ಜಂಟಿ ಕಾರ್ಯದರ್ಶಿಯಾಗಿ ಪವನ್ ಮಲಡ್ಕರ್ ಖಜಾಂಚಿಯಾಗಿ ಉತ್ತಮ್ ರಜಪೂತ್ ಮತ್ತು ಭೋಪಾಲ್ ದೇಸಾಯಿ ಆಗಿ ಸಂದೀಪ್ ಉಂಡ್ರೆ ಅವಿರೋಧವಾಗಿ ಆಯ್ಕೆಯಾದರೆ ಬೆಳಗಾವಿ ಒಂದು ಮತ್ತು ಬೆಳಗಾವಿ ಗ್ರಾಮೀಣ ಎರಡು ಉಪಾಧ್ಯಕ್ಷರ ಪದಗಳಿಗೆ ಮೂರು ಜನರು ಚುನಾವಣೆ ಕಣದಲ್ಲಿ ಇರುವುದರಿಂದ ಚುನಾವಣೆ ಜರುಗಿತು ಇದರಲ್ಲಿ ನಾಲ್ಕುನೂರು ಮತಗಳಲ್ಲಿ ಬೆಳಗಾವಿ ಒಂದರಲ್ಲಿ ಗುರುರಾಜ್ ಪ್ರಭು ನೂರಾ ಹನ್ನೆರಡು ಮತಗಳನ್ನ ಪಡೆಯುವ ಮೂಲಕ ಆಯ್ಕೆಯಾದರೆ ಬೆಳಗಾವಿ ಗ್ರಾಮೀಣಕ್ಕೆ ಸಹಿದ್ ಅಹ್ಮದ್ ಬಿ ದೇಸಾಯಿ ಅತಿ ಹೆಚ್ಚು ನೂರ ಮೂವತ್ತೆಂಟು ಮತಗಳನ್ನ ಪಡೆಯುವುದರ ಮೂಲಕ ಜಯಬೇರಿಯಾಗಿದ್ದಾರೆ ಇವರನ್ನು ಕುಡ್ಚಿಯ ನಾಗರಿಕರು ಸತ್ಕರಿಸಿ ಅಭಿನಂದಿಸಿದರು ಈ ಸಮಯದಲ್ಲಿ ಆಯುಬ್ ಮೇವಿಗಾರ ಮುದ್ದಶಿರ ಅಲಲ್ ಖಾನ್ ಪೀರಾ ಪಿರ್ಜಾದೆ ಬಾಬಾಜಾ ಬಿಚ್ಚು ಶಮೋ ಓಮನಿ ಇತರರು ಉಪಸ್ಥಿತರಿದ್ದರು सर्व नागरिकांनी अभिनंदन ಅಭಿನಂದನ್ जय ನಗರದಲ್ಲಿ ಅಂಜುಮ ನೀದ್ಗಾ ಮೈದಾನದಲ್ಲಿ ಟಿಪ್ಪು ಕ್ರಾಂತಿ ಸೇನಾ ಮಹಿಳಾ ಘಟಕದ ವತಿಯಿಂದ ಮತ್ತು ತಾಲೂಕು ಮಹಿಳಾ ಸಂಘಟನೆಗಳ ಒಕ್ಕೂಟದಿಂದ ಜನ ವಿರೋಧಿ ಸಂವಿಧಾನ ವಿರೋಧಿ ಸಿಎಎ ಎನ್ಆರ್ಸಿ ಎನ್ಪಿಆರ್ ಕಾನೂನನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ಸಭೆಯನ್ನು ಉದ್ದೇಶಿಸಿ ಟಿಪ್ಪು ಕ್ರಾಂತಿ ಸೇನೆ ಮಹಿಳಾ ಘಟಕದ ಮುಖಂಡೆ ಅಂಜುಮ್ ದಸ್ತಗಿರ್ ಮುಲ್ಲಾ ಮಾತನಾಡುತ್ತಾ ಜನ ವಿರೋಧಿ ಕಾನೂನನ್ನು ಜಾರಿ ಮಾಡುವ ಉದ್ದೇಶ ಜನರಿಗೆ ತಿಳಿದಿದೆ ನಾವೇನು ದೊಡ್ಡರಲ್ಲ ಈ ದೇಶವನ್ನ ಕಟ್ಟಿ ಬೆಳೆಸಿದ್ದೇವೆ ನಾವೇಕೆ ಪೌರತ್ವ ಸಾಬೀತುಪಡಿಸಬೇಕು ನಮ್ಮ ಪೌರತ್ವವನ್ನ ಖಚಿತಪಡಿಸಿಕೊಳ್ಬೇಕಾದ್ರೆ ಗೋಳ ಗುಂಬಜಕ್ಕೆ ಕೇಳಿ ತಾಜ್ ಮಹಲ್ ಅನ್ನ ಕೇಳಿ ಲಾಲ್ ಕೇಲಕ್ಕೆ ಕೇಳಿ ಎಂದು ಕಿಡಿಕಾರಿದ್ರು ವಿಜಯಲಕ್ಷ್ಮಿ ಮೆಟಗಾರ್ ಮಾತನಾಡಿ ಎನ್ಆರ್ಸಿ ಎನ್ಪಿಆರ್ ಸಿಎಎ ಬೆಂಬಲಿಸಿ ಅಭಿಯಾನ ನಡೆಸುತ್ತಿರುವ ಬಿಜೆಪಿ ಕಾರ್ಯಕರ್ತರು ಮತ್ತು ನಾಗರಿಕರಿಗೆ ಕಾನೂನಿನ ಬಗ್ಗೆ ಮಾಹಿತಿ ಇಲ್ಲ ಎಂದು ರಾಷ್ಟ್ರ ಮತ್ತು ಹಿಂದುತ್ವದ ನಶೆ ತಲೆಯಲ್ಲಿ ತುಂಬಿಕೊಂಡವರು ಇಲ್ಲಿ ಹಿಂದೂಗಳು ಯಾರು ಅಂತ ಸಾಬೀತುಪಡಿಸಬೇಕು ನಾವು ಮೊದಲು ಭಾರತೀಯರು ಅನ್ನೋದು ಮರೆಯೂ ಆಗಿಲ್ಲ ಸಂಗಮ ಸಂಸ್ಥೆ ನಿರ್ದೇಶಕಿ ಸಿಸ್ಟರ್ ಅನಿತಾ ಡಿಸೋಜ ಮಾತನಾಡಿ ಈ ಕಾನೂನು ಮಹಿಳಾ ವಿರೋಧಿ ಕಾನೂನು ನಾವು ಇದನ್ನು ಹಿಂಪಡೆಯುವವರೆಗೂ ವಿರೋಧಿಸಲೇಬೇಕು ಎಂದರು ಬಸಿರಾ ಸಿಂದಗಿಕರ್ ಅಂಜುಮ್ ಗಿರ್ಗಾಂ ಡಾಕ್ಟರ್ ಉಮನಾ ವಾದಿ ಹಾಗೂ ಅನೇಕ ಮಹಿಳೆಯರು ಮಾತನಾಡಿದರು ಕಾಸಾಬ್ ದುದೊನಿ ನಫೀಸ್ ಮಹಬೂಬ್ ಕೌಜರ್ ಫಜೇಲೆ ಹಕ್ ಗಿರ್ಗಾಂವ್ ಇರ್ಷಾದ್ ರಜಾಕ್ ನಾಟಿಕಾ ರಂಜುಮ್ ದಸ್ತಗೀರ್ ಮುಲ್ಲಾ ಜಲ್ ಪೇಕಿರ್ ಅಂಗಡಿ ಮಹಬೂಬಿ ಮೊಹಮ್ಮದ್ ಅಸಾಬ್ ಕರ್ಜಗಿ ಹಾಗೂ ಮುಂತಾದವರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಪಿಕೆಪಿಎಸ್ ಸಂಘದಲ್ಲಿ ಆದ ಲಕ್ಷಾಂತರ ಹಣದ ಅವ್ಯವಹಾರದ ಸಾಕ್ಷಾಧಾರ ಸಮೇತ ಮಾಹಿತಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸಿದ್ದಕ್ಕಾಗಿ ಹಾಗೂ ಚುನಾವಣೆ ಸ್ಪರ್ಧಿಸಬಾರದು ಅಂದುಕೊಂಡು ನಾವು ಕಳೆದ ಸುಮಾರು ವರ್ಷಗಳಿಂದ ಸಭೆಗೆ ಹಾಜರಾದರೂ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮತ್ತು ಮತದಾನ ಮಾಡುವ ಹಕ್ಕನ್ನು ಸಂಘದವರು ಕಸಿದುಕೊಂಡಿದ್ದಾರೆ ಎಂದು ಪಿಕೆಪಿಎಸ್ ಸಂಘದ ಸಾಲಗಾರ ಸದಸ್ಯ ಬಸವರಾಜ್ ಮಲ್ಲಿಕಾರ್ಜುನ್ ಮಾಟೋಳಿ ಆಕ್ರೋಶ ಹೊರಹಾಕಿದ್ದಾರೆ ತಾಲೂಕಿನ ಲಿಂಗನಮಠ ಗ್ರಾಮದಲ್ಲಿರುವ ಪಿಕೆಪಿಎಸ್ ಸಂಘದ ಹತ್ತಿರ ಸೇರಿಕೊಂಡ ಜನಸ್ತಂಭದಲ್ಲಿ ಮಾತನಾಡಿದರು ನಾನು ನಮ್ಮೂರಿನ ಸ್ನೇಹಿತರ ಜೊತೆಗೂಡಿ ಲಿಂಗನಮಠ ಗ್ರಾಮೀಣ ಸೇವಾ ಸಂಘ ಕಟ್ಟಿಕೊಂಡು ಗ್ರಾಮದಲ್ಲಿ ಜನಪರ ವಿವಿಧ ಕೆಲಸಗಳನ್ನ ಮಾಡುತ್ತಿರುವುದನ್ನ ಹಾಗೂ ಸಂಘದಲ್ಲಿ ನಡೆದಿರುವ ಅವ್ಯವಹಾರದ ಮಾಹಿತಿಯನ್ನ ಕಲೆ ಹಾಕುವಾಗ ಸ್ನೇಹಿತರೊಡನೆ ಇರುವುದನ್ನು ಗಮನಿಸಿ ನಾನು ಕಳೆದ ಎರಡು ಚುನಾವಣೆಯಲ್ಲಿ ಮತ ಚಲಾಯಿಸಿದ್ದೇನೆ ಆದರೆ ಸಂಘದಲ್ಲಿ ಪ್ರತಿ ವರ್ಷ ನಡೆಯುವ ಸಭೆಯಲ್ಲಿ ಭಾಗವಹಿಸಿ ನಲ್ಲಿ ಸಹಿ ಮಾಡಿದರು ನನ್ನನ್ನು ಈ ಸಲ ನಡೆಯುವ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮತ್ತು ಮತದಾನ ಮಾಡಲು ಅವಕಾಶ ಕೊಡಬಾರದೆಂದು ಅಧಿಕಾರದ ದುರುಪಯೋಗ ಮಾಡಿಕೊಂಡು ನನ್ನ ಮತದಾನದ ಹಕ್ಕನ್ನು ಕಸಿದುಕೊಂಡಿದ್ದಾರೆ ಎಂದು ತಮ್ಮ ಹಳಲನ್ನ ತೋಡಿಕೊಂಡಿದ್ದಾರೆ ಇಲ್ಲಿ ಮಾತನಾಡಿದ ಸಂಘದ ಸಲಗಾರ ಸದಸ್ಯ ಪಾಂಡುರಂಗ ಟ್ಗಾರ್ ಅವರು ನಾನು ಕಳೆದ ಎರಡು ಸಾವಿರದ ಇಸ್ವಿಯಲ್ಲಿಯೇ ಸಂಘದ ಸದಸ್ಯತ್ವ ಪಡೆದುಕೊಂಡಿದ್ದು ಅಲ್ಲಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ ಸಭೆಗೆ ಹಾಜರಾಗಿ ಷೇರುದಾರ ಸದಸ್ಯರ ಪರವಾಗಿ ಪ್ರಮುಖ ಪ್ರಶ್ನೆಗಳನ್ನ ಕೇಳುತ್ತಾ ಬಂದಿದ್ದು ಇದು ಇಡೀ ಸಂಘದ ಷೇರುದಾರರಿಗೆ ಮತ್ತು ಗ್ರಾಮಸ್ಥರಿಗೆ ಗೊತ್ತಿರುವ ಸಂಗತಿ ಇದರ ಜೊತೆಗೆ ಕಳೆದ ಎರಡು ಸಾರಿ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪರಾಭವಗೊಂಡಿದ್ದೇನೆ ಪ್ರತಿ ಚುನಾವಣೆಯಲ್ಲಿ ಮತದಾನ ಮಾಡಿ ನನ್ನ ಹಕ್ಕನ್ನು ಚಲಾಯಿಸಿದ್ದೇನೆ ಆದರೆ ಈ ಬಾರಿ ಸಂಘದ ಅಧ್ಯಕ್ಷರು ಮತ್ತು ಸಿಬ್ಬಂದಿ ತಮ್ಮ ಅಧಿಕಾರದ ದುರುಪಯೋಗಪಡಿಸಿಕೊಂಡು ಹಿಟ್ಲರ್ ಆಡಳಿತ ತೋರಿಸಿ ನನಗೆ ಮತದಾನ ಮಾಡುವ ಹಕ್ಕನ್ನು ಕಸಿದುಕೊಂಡಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಮತದಾನ ಹಕ್ಕು ಕಳೆದುಕೊಂಡ ಸದಸ್ಯರಾದ ಶಿವಾನಂದ ಪಾಟೀಲ್ ಮಾರುತಿ ಸತ್ತನ್ನವರ್ ಶಿವಾನಂದ ಮಿಟಗಾರ ಆಶ್ಪಾಕ್ ಅಟ್ಟಿಹೊಳಿ ಪಾಂಡುರಂಗ ಮಿಟಗಾರ ಬಸವರಾಜ್ ಮಾಟೋಳಿ ಗ್ರಾಮೀಣ ಸೇವಾ ಸಂಸ್ಥೆ ಅಧ್ಯಕ್ಷ ಆನಂದ ಮಾಟೋಳಿ ಬಸನಗೌಡ ಪಾಟೀಲ್ ಶಿವಾನಂದ ಬಾಗೇವಾಡಿ ಬಸವರಾಜ್ ಮಾಟೋಳ್ಳಿ ಸಂಘದ ಷೇರುದಾರರಾದ ಶಿವರಾಜ್ ಬಿಜಾಪುರ್ ಮಾಂತೇಶ್ ಸಂಗೊಳ್ಳಿ ರಾಜು ರಪಾಟಿ ಅಶೋಕ್ ಮಾಟೋಳ್ಳಿ ಮತ್ತಿತರರು ಹಾಜರಿದ್ದರು ಸುಮಿ ಸೊಸೈಟಿ ಮೀಟಿಂಗ್ ಹತ್ ಎಲ್ಲೇಮಿ ಯಿ ಲಿಂಗನ್ಮಠ್ ಪಿಕ್ ಎ ಸೊಸೈಟಿ ಮೀಟಿಂಗ್ ನೀವ್ ಬಂದಿದಿರಿ ಎಷ್ಟ್ ವರ್ಷದಿಂದ ಬಂದಿಲ್ಲ ಒಂದ್ ಮೀಟಿಂಗ್ ಬಂದಿನ್ರಿ ಹಾ ಮೇಲೆ ಬಂದಿಲ್ಲ ಹಿಂದ್ಗಡೆ ಮತ್ತೊಂದು ದಿವ್ಸ ಬಂದು ಸಹಿ ಮಾಡ್ಕೊಂಡು ಹೋಗ್ರಿ ಅಂದ್ರ ಹ ಸೈ ಅಷ್ಟ ಮಾಡಿದ್ರಿ ಎಂತ ಸೈ ಏನಂತ ಅವರು ಹೇಳಿಲ್ಲ ನಾನು ಏನು ಅವ್ರ್ ಕೇಳಿಲ್ಲ ಸೈ ಮಾಡ್ಕೊಂಡು ಹೋಗ್ಬೇಕು ಈಗ ಸೈ ನೀವ್ ಮನೆಗೆ ಬಂದು ಮಾಡಿಸ್ಕೊಂಡು ಹೋಗಿದಾರೆ ಸೊಸೈಟಿ ನಿಮ್ಗೆ ಫೋನ್ ಮಾಡಿ ಕರೀಸಿ ಸಹಿ ಮಾಡಿಸ್ಕೊಂಡಾರ ಯಾರು ಸಹಿ ಮಾಡಿಸ್ಕೊಂಡಾರ ಕರೀಸಿ ಸಹಿ ಮಾಡ್ಕೊಂಡಾರ ಅಂದ್ರೆ ಮೀಟಿಂಗ್ ಮುಗಿದ ನಂತರ ಬಂದು ನಿಮ್ಮ ಹತ್ರ ಸಹಿ ಮಾಡಿಸ್ಕೊಂಡಾರ ಮೀಟಿಂಗ್ ಬುಕ್ ಇದೆ ಅಂತ ಹೇಳಿ ನೀವು ಹಾಜರಾಗಿದ ಒಂದಾ ಮೀಟಿಂಗ್ ಬಿಟ್ಟು ಜಾಸ್ತಿ ಮೀಟಿಂಗ್ ಅಟೆಂಡ್ ಆಗಿಲ್ಲ ಸರಿ ಧನ್ಯವಾದ ಅತಣಿ ತಾಲೂಕಿನ ಕೃಷ್ಣಾ ನದಿ ಪ್ರವಾಹದಲ್ಲಿ ಸಂತ್ರಸ್ತರಾದ ಜನ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಸೂಕ್ತವಾದ ಪರಿಹಾರ ದೊರೆತಿಲ್ಲ ಮೂವತ್ತು ದಿನಗಳಲ್ಲಿ ಪ್ರವಾಹ ಪೀಡಿತ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಒದಗಿಸದಿದ್ದರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹೋರಾಟ ಅನಿವಾರ್ಯ ಎಂದು ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ ಹೇಳಿದ್ದಾರೆ ಅತಣಿ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಅಥಣಿ ತಾಲೂಕಿನ ಇಪ್ಪತ್ನಾಲ್ಕು ಹಳ್ಳಿಗಳ ನಲವತ್ತೊಂದು ಗಂಜಿ ಕೇಂದ್ರಗಳಲ್ಲಿ ಹದಿನೆಂಟು ಸಾವಿರದ ಆರುನೂರ ನಲವತ್ತೈದು ಕುಟುಂಬಗಳ ನಲವತ್ತೆಂಟು ಸಾವಿರದ ಇಪ್ಪತ್ತೆಂಟು ಜನ ಆಶ್ರಯ ಪಡೆದಿದ್ದು ಸರ್ಕಾರ ಪ್ರವಾಹ ಸಂತ್ರಸ್ತರ ಸರ್ವೆ ಮಾಡುವಾಗ ಒಂದು ಸಾವಿರದ ತೊಂಬತ್ತೈದು ಎ ಕೆಟಗರಿಯಲ್ಲಿ ನಾಲ್ಕು ಸಾವಿರದ ಬಿ ಕೆಟಗರಿಯಲ್ಲಿ ಐದು ಸಾವಿರದ ಐವತ್ತೇಳು ಸಿ ಕೆಟಗರಿಯಲ್ಲಿ ಎಂಜಿನಿಯರ್ ಪಿಡಿಒ ಲೆಕ್ಕಾಧಿಕಾರಿಗಳ ತಂಡದಿಂದ ಫಲಾನುಭವಿಗಳನ್ನು ಗುರುತಿಸಲಾಗಿತ್ತು ಈ ಸಂದರ್ಭದಲ್ಲಿ ಈ ಸರ್ವೆ ಸರಿಯಾಗಿಲ್ಲ ಎಂದು ಜಿಲ್ಲಾ ತಂಡದಿಂದ ಎರಡನೇ ಬಾರಿ ಸರ್ವೆ ಮಾಡಲಾಯಿತು ಎ ಕೆಟಗರಿಯಲ್ಲಿ ಒಂದು ನೂರ ನಲವತ್ತೆಂಟು ಬಿ ಕೆಟಗರಿಯಲ್ಲಿ ಎಂಟುನೂರ ನಲವತ್ತು ಸಿ ಕೆಟಗರಿಯಲ್ಲಿ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳು ಜನರಿಗೆ ಮಾತ್ರ ಸೀಮಿತಗೊಳಿಸಿ ಸರ್ವೆ ಕೈಗೊಳ್ಳಲಾಗಿದೆ ಇದರಲ್ಲಿ ಒಂಬತ್ತು ಹಳ್ಳಿಗಳು ಸರ್ಕಾರದ ಸರ್ವೆ ಕಾರ್ಯದಿಂದ ಜನವಾಡ ಮಹೇಶವಾಡಗಿ ನಂದೇಶ್ವರ ಅವರಕೋಡ ಸತ್ತಿ ಸೇರಿದಂತೆ ಒಂಬತ್ತು ಹಳ್ಳಿಗಳು ಸರ್ಕಾರದ ಸರ್ವೆ ಕಾರ್ಯದಿಂದ ಹೊರಗುಳಿದಿವೆ ಪತ್ರ ಶೆಡ್ಗಳನ್ನು ಸರ್ವೆ ಕಾರ್ಯದಲ್ಲಿ ಪರಿಗಣಿಸಲಾಗಿಲ್ಲ ಅಲ್ಲದೆ ಇದುವರೆಗೆ ಕಬ್ಬು ಜೋಳ ದ್ರಾಕ್ಷಿ ಸೇರಿದಂತೆ ಹಲವಾರು ಬೆಳೆಗಳಿಗೆ ನೀಡಬೇಕಾದ ಬೆಳೆ ಹಾನಿ ಸ್ಪಷ್ಟ ನಿರ್ಧಾರ ಕೈಗೊಂಡಿಲ್ಲ ಸೂಕ್ತ ನಿರ್ಣಯ ಕೈಗೊಂಡು ಪರಿಹಾರ ಒದಗಿಸದೇ ಇರುವುದರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ ಅಲ್ಲದೆ ನಿಜವಾದ ಫಲಾನುಭವಿಗಳಿಗೆ ಲಾಗಿನ್ ಐಡ್ ಎಂದು ಕಾರಣ ಹೇಳಿ ಹಲವಾರು ಜನರ ಹೆಸರು ಅಳಿಸಿ ಹೋಗಿವೆ ಎಲ್ಲಾ ಜನರಿಗೂ ಪರಿಹಾರ ನೀಡಬೇಕು ತೊಗರಿ ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಿಸಿಲ್ಲ ಹೀಗೆ ಹತ್ತು ಹಲವಾರು ಸಮಸ್ಯೆಗಳ ಕುರಿತು ಸರ್ಕಾರ ಮೂವತ್ತು ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ದರೆ ಕಾಂಗ್ರೆಸ್ ಪಕ್ಷದಿಂದ ತೀವ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಅತನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದಾರ್ಥ ಸಿಂಗೆ ತಲಸಂಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಾಂತ್ ಪೂಜಾರಿ ಕಾಂಗ್ರೆಸ್ ಮುಖಂಡರಾದ ಧರ್ಯಪ್ಪ ಟಕ್ಕಣ್ಣವರ್ ರಮೇಶ್ ಸಿಂಧಿ ಬಸವರಾಜ್ ಬೋಟಾಳಿ ಅನಿಲ್ ದೋಳಿ ರಮೇಶ್ ಗೌಡ ಪಾಟೀಲ್ ಸದಾಶಿವ ಬೂಟಾಳಿ ರಾಜು ಜಮಖಂಡಿಕರ್ ನ್ಯಾಯವಾದಿ ವನಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇದಾಗಿ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ